ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ರಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯಾ ಭೂತಿ ಧ್ರುವಾ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಯಕ್ಷಕನು ಆ ಕಾಶ್ಯಪನ ಮಂತ್ರಶಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಒಂದು ಆಲದ ಮರವನ್ನು ಕಡಿದು ಬೂದಿ ಮಾಡಿದುದು. ಕಾಶ್ಯಪನು ತನ್ನ ಮಂತ್ರಶಕ್ತಿಯಿಂದ ಆ ಬೂದಿಯನ್ನು ತಿರುಗಿ ಮರವಾಗುವಂತೆ ಮಾಡಲು ಯಕ್ಷಕನು ಆ ಬ್ರಾಹ್ಮಣನಿಗೆ ಕೋರಿದಷ್ಟು ಧನವನ್ನು ಕೊಟ್ಟು ಹಿಂತಿರುಗಿಸಿ ತಾನು ಹೋಗಿ ಪರೀಕ್ಷಿತ್ತನ್ನು ಕಚ್ಚಿದುದು ಎಂಬ 43ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶಮೀಕ ಋಷಿಯು ತನ್ನ ಆತ ಯಾರ ಕೊರಳಿಗೆ ಪರೀಕ್ಷಿತ್ ರಾಜನು ಸರ್ಪವನ್ನು ಸುತ್ತಿ ಬಂದಿದ್ದನು, ಅದೇ ಶಮೀಕ ಮಹರ್ಷಿಯು ತನ್ನ ಪುತ್ರನಾದ ಶೃಂಗಿಯು ಪರೀಕ್ಷಿತ್ ಮಹಾರಾಜನನ್ನು ಶಪಿಸಿದುದನ್ನು ತಿಳಿದು ಆ ಶಾಪದ ವಿಚಾರವನ್ನು ಗೌರಮುಖನೆಂಬ ತನ್ನ ಶಿಷ್ಯನ ಮೂಲಕ ಪರೀಕ್ಷಿತ್ ಮಹಾರಾಜನಿಗೆ ತಿಳಿಸಿ ಯೋಗ್ಯ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಹೇಳುತ್ತಾನೆ. ಅದರಂತೆ 7 ದಿನಗಳೊಳಗಾಗಿ ತಕ್ಷಕನು ಕಚ್ಚಿ ಪರೀಕ್ಷಿತ್ ಮಹಾರಾಜನು ಸಾಯಬೇಕು. ಆ 7 ದಿನಗಳು ರಕ್ಷಣೆ ಮಾಡಿಕೊಂಡರೆ ಆ ನಂತರ ಆ ಶಾಪದ ಭಯ ತಟ್ಟುವುದಿಲ್ಲ. ಅದಕ್ಕೆ ತಕ್ಕಂತೆ ಪರೀಕ್ಷಿತ್ ಮಹಾರಾಜನು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು 6 ದಿನಗಳನ್ನೇನೋ ಕಳೆದಿರುತ್ತಾನೆ. 7ನೆಯ ದಿನ ಆತನಿಗೆ ಒಂದು ವೇಳೆ ತಕ್ಷಕನು ಕಚ್ಚಿದರೂ ಬದುಕಿಸಬಲ್ಲ ಶಕ್ತಿಯುಳ್ಳ ಕಾಶ್ಯಪನೆಂಬ ಬ್ರಾಹ್ಮಣನು ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ತಕ್ಷಕನು ಬ್ರಾಹ್ಮಣ ವೇಷದಿಂದ ಆತನಿಗೆ ಭೇಟಿಯಾಗಿ ಆತನ ಶಕ್ತಿಯಲ್ಲಿ ಅವಿಶ್ವಾಸವನ್ನು, ಅಂದರೆ ನೀನು ನಾ ಒಂದು ವೇಳೆ ತಕ್ಷಕನು ಕಚ್ಚಿ ಆತನು ಅಂದರೆ ಪರೀಕ್ಷಿತ್ ಮಹಾರಾಜನು ಮರಣ ಹೊಂದಿದರೆ ಕಾಶ್ಯಪನಿಂದ ಆತನನ್ನು ಬದುಕಿಸುವುದು ಸಾಧ್ಯವಿಲ್ಲವೆಂದು ಆತನೊಡನೆ ಸವಾಲೆಸೆಯುತ್ತಾನೆ. ಆಗ ತಕ್ಷಕನು ಹೇಳುತ್ತಾನೆ, ಬ್ರಾಹ್ಮಣ, ನಾನು ಕಡಿದವರನ್ನು ಬದುಕಿಸುವ ಶಕ್ತಿಯು ನಿನಗಿರುವುದಾದರೆ ಇದು ಈ ಆಲದ ಮರವನ್ನು ಕಚ್ಚುವೆನು, ಇದನ್ನು ಬದುಕಿಸು, ನೋಡುವೆನು. ಆ ನಿನ್ನ ಮಂತ್ರಶಕ್ತಿಯು ಎಷ್ಟಿದೆಯೋ ಅದನ್ನೆಲ್ಲ ತೋರಿಸು, ನಿನ್ನಿಂದಾದಷ್ಟು ಪ್ರಯತ್ನ ಪಡು. ಬ್ರಾಹ್ಮಣ, ನೀನು ಕಣ್ಣೆದುರಿಗೆ ನೋಡುತ್ತಿರುವಾಗಲೇ ಈ ಮರವನ್ನು ನಾನು ಉರಿಸಿಬಿಡುವೆನು, ನೋಡು ಎಂದನು. ಈ ಹೆಮ್ಮೆಯ ಮಾತನ್ನು ಕೇಳಿ ಕಾಶ್ಯಪನಿಗೂ ರೇಗಿತು. ಆಗ ಅವನು, ಕ್ಷಕ, ನಿನಗೆ ಅಷ್ಟು ಅಹಂಕಾರವಿದ್ದ ಪಕ್ಷದಲ್ಲಿ ಸರಿ, ಆ ಮರವನ್ನು ಕಚ್ಚು, ನಾನು ಅದನ್ನು ತಿರುಗಿ ಚಿಗುರಿಸುವೆನು, ನನ್ನ ಮಂತ್ರವನ್ನಾದರೂ ನೋಡು ಎಂದನು. ಒಡನೆಯೇ ತಕ್ಷಕನು ಆ ಮರದ ಬಳಿಗೆ ಹೋಗಿ ಹಲ್ಲಿನಿಂದ ಕುಕ್ಕಲು ಆ ಮರಕ್ಕೆ ವಿಷವೇರಿ ಅದರಿಂದ ಅಗ್ನಿಯೊಂದು ಹುಟ್ಟಿತು. 4 ಕಡೆಗೂ ಜ್ವಾಲೆಗಳು ಕೆದರಿ ಆ ಮರವು ಕ್ಷಣ ಮಾತ್ರದಲ್ಲಿ ಉರಿದು ಭಸ್ಮರಾಶಿಯಾಗಿ ಬಿದ್ದಿತು. ಆಮೇಲೆ ತಕ್ಷಕನು, ಬ್ರಾಹ್ಮಣೋತ್ತಮ, ನಿನ್ನಿಂದಾದಷ್ಟು ಪ್ರಯತ್ನ ಮಾಡಿ ಈ ಮರವನ್ನು ಬದುಕಿಸು ಎನ್ನಲು, ಆಗ ಕಶ್ಯಪನು ಆ ಮರದ ಬೂದಿಯನ್ನೆಲ್ಲ ಒಂದು ಕಡೆ ರಾಶಿಯನ್ನಾಗಿ ಮಾಡಿಟ್ಟು ತಕ್ಷಕನನ್ನು ಕುರಿತು, ನಾಗೇಂದ್ರ, ನನ್ನ ವಿದ್ಯಾಬಲವನ್ನು ಈ ಮರದಲ್ಲಿಯೇ ನೀನು ಕಾಣಬಹುದು. ನಿನ್ನ ಕಣ್ಣಿದಿರಾಗಿಯೇ ನಾನು ಈ ಭಸ್ಮರಾಶಿಯನ್ನು ಚಿಗುರಿಸಿ ಮೊದಲಿನಂತೆ ಮರವಾಗಿ ಮಾಡುವೆನು ಎಂದು ಹೇಳಿ ಮಂತ್ರಿಸಲಾರಂಭಿಸಿದನು. ಕೂಡಲೇ ಬೂದಿಯ ನಡುವೆ ಮೊದಲು ಒಂದು ಮೊಳಕೆ ಎದ್ದಿತು. ಆಮೇಲೆ ದೊಡ್ಡ ದೊಡ್ಡ ಎಲೆಗಳಿಂದ ತುಂಬಿದ ಅನೇಕ ಶಾಖೆಗಳು ಕಾಣಿಸಿದವು. ಕೊನೆಗೆ ಮೊದಲಿದ್ದ ಸ್ಥಿತಿಯಲ್ಲಿಯೇ ಅದು ದೊಡ್ಡ ಮರವಾಗಿ ನಿಂತಿತು. ಹೀಗೆ ಕಾಶ್ಯಪನು ತಿರುಗಿ ಆ ಮರವನ್ನು ಬದುಕಿಸಿದುದನ್ನು ನೋಡಿ, ಓ ಬ್ರಾಹ್ಮಣೋತ್ತಮ, ನೀನು ಹೇಳಿದುದು ನಿಜವೇ. ನನ್ನಂತಹ ಮಹಾಸರ್ಪಗಳ ವಿಷವನ್ನಾದರೂ ನೀನು ನೀಗಿಸಬಲ್ಲ ಎಂಬುದರಲ್ಲಿ ಸಂದೇಹವಿಲ್ಲ. ನಿನ್ನ ಮಂತ್ರಶಕ್ತಿಯು ಅದ್ಭುತವಾದುದು ಬ್ರಾಹ್ಮಣ. ಆದರೆ ನೀನು ಆ ರಾಜನಲ್ಲಿಗೆ ಹೋಗುವ ಉದ್ದೇಶವೇನು ಅದನ್ನು ತಿಳಿಸು. ಅವನಿಂದ ನೀನು ಕೋರುವ ಪ್ರಯೋಜನವನ್ನು ಇಲ್ಲಿ ನಾನೇ ಕೊಡುವೆನು. ಅದು ಎಷ್ಟೇ ದುರ್ಲಭವಾಗಿದ್ದುದಾದರೂ ನಾನು ಕೊಡುವೆನು. ಅದಕ್ಕಾಗಿ ನೀನು ಅಲ್ಲಿಗೆ ಹೋಗಬೇಕಾಗಿಲ್ಲ. ಅಲ್ಲದೆ ಮತ್ತೊಂದು ವಿಷಯವನ್ನು ನೀನು ಆಲೋಚಿಸಿ ನೋಡು. ಆ ಪರೀಕ್ಷಿತ್ ರಾಜನಾದರೂ ಬ್ರಾಹ್ಮಣ ಶಾಪಕ್ಕೆ ಈಡಾದವನು. ಆ ಶಾಪದಿಂದ ಅವನಿಗೆ ಅಷ್ಟರಲ್ಲಿಯೇ ಆಯಸ್ಸು ತೀರಬೇಕಾಗಿದೆ. ಅಂಥವನ ವಿಷಯದಲ್ಲಿ ನೀನು ಎಷ್ಟೇ ಹಠ ಮಾಡಿ ಪ್ರಯತ್ನಪಟ್ಟರೂ ಅವನನ್ನು ನೀನು ಬದುಕಿಸಿಕೊಳ್ಳಲಾರೆ. ಅಲ್ಲಿ ನಿನ್ನ ಇಷ್ಟ ಸಿದ್ಧಿಯಾಗುವುದು ಸಂದೇಹವೇ. ನಿನ್ನ ಮಂತ್ರಶಕ್ತಿಯು ಅಲ್ಲಿ ವಿಫಲವಾಗಿ ಹೋದರೆ ನಿನಗೆ ಇದುವರೆಗೆ ಬಂದಿರುವ ಕೀರ್ತಿಯು ಕೂಡ ಕಿರಣವಿಲ್ಲದ ಸೂರ್ಯನಂತೆ ಮಾಸಿ ಹೋಗುವುದು. ಹೀಗೆ ಉಭಯ ಭ್ರಷ್ಟನಾಗಿ ನೀನು ಹಿಂತಿರುಗಬೇಕಾಗುವುದು.
ಯೋಚಿಸಿ ನೋಡು ಎಂದನು. ಅದಕ್ಕೆ ಆ ಬ್ರಾಹ್ಮಣನು, ಓ ಸರ್ಪರಾಜ, ನಾನು ಅಲ್ಲಿಗೆ ಹೋಗುವುದು ಕೇವಲ ಧನದಾಸೆಯಿಂದಲೇ. ಇದನ್ನು ನೀನು ಇಲ್ಲಿಯೇ ಕೊಡುವುದಾದರೆ ನಾನು ಹೀಗೆಯೇ ಹಿಂತಿರುಗುವೆನು ಎಂದನು. ಅದಕ್ಕೆ ಆ ತಕ್ಷಕನು, ಬ್ರಾಹ್ಮಣೋತ್ತಮ, ನೀನು ಆ ರಾಜನಿಂದ ನಿರೀಕ್ಷಿಸುವ ಧನಕ್ಕಿಂತಲೂ ಹೆಚ್ಚಾಗಿಯೇ ನಾನು ಕೊಡುವೆನು, ಹಿಂತಿರುಗು ಎಂದನು. ಆಗ ಮಹಾಧೀಮಂತನಾದ ಕಾಶ್ಯಪನು ತನ್ನಲ್ಲಿ ತಾನೇ ಸ್ವಲ್ಪ ಹೊತ್ತು ಆಲೋಚಿಸಿ ಪರೀಕ್ಷೆತ್ತಿಗೆ ಅಂದಿಗೆ ಆಯುಃಕಾಲವು ತೀರಿದುದನ್ನು ನೆನೆಸಿಕೊಂಡು ತನಗೆ ಬೇಕಾದಷ್ಟು ಧನವನ್ನು ತಕ್ಷಕನಿಂದಲೇ ಪಡೆದು ಹಿಂತಿರುಗಿ ಬಿಟ್ಟನು. ಆಮೇಲೆ ತಕ್ಷಕನು ಅತ್ಯುತ್ಸಾಹದಿಂದ ಹಸ್ತಿನಾವತಿಗೆ ಬಂದು ಸೇರಿದನು. ಅಲ್ಲಿ ರಾಜನು ಸರ್ಪಗಳು ಬಾರದಂತೆ ತಡೆಗಟ್ಟತಕ್ಕ ಅನೇಕ ವಿಷವೈದ್ಯರನ್ನು ಮಂತ್ರವಾದಿಗಳನ್ನು ತನ್ನ ಬಳಿಯಲ್ಲಿಟ್ಟುಕೊಂಡು ಅವರೆಲ್ಲರಿಂದ ಬಹಳ ಪ್ರಯತ್ನಪೂರ್ವಕವಾಗಿ ರಕ್ಷಿಸಲ್ಪಡುತ್ತಿರುವನೆಂಬ ಸಂಗತಿಯು ಆ ತಕ್ಷಕನ ಕಿವಿಗೆ ಬಿದ್ದಿತು. ಆಗ ಅವನು ತನ್ನಲ್ಲಿ ತಾನು, ರಾಜನನ್ನು ಏನಾದರೂ ಒಂದು ಕಪಟ ಪ್ರಯೋಗದಿಂದ ಈಗ ನಾನು ಮೋಸಗೊಳಿಸಬೇಕು, ಅದಕ್ಕುಪಾಯವೇನು ಎಂದಾಲೋಚಿಸಿ ಕೊನೆಗೆ ತನ್ನ ಪರಿವಾರಗಳಾದ ಕೆಲವು ಸರ್ಪಗಳನ್ನು ಕರೆದು ಹೀಗೆಂದು ಹೇಳುವನು. ಓ ಸರ್ಪಗಳಿರ, ಈಗ ನಾ ಒಂದು ಕಾರ್ಯವು ನಿಮ್ಮಿಂದಾಗಬೇಕು. ನೀವೆಲ್ಲರೂ ಋಷಿವೇಷಗಳನ್ನು ಧರಿಸಿ ಪತ್ರ ಪುಷ್ಪಗಳನ್ನು ಜಲವನ್ನು ಕೈಯಲ್ಲಿ ಹಿಡಿ ತೆಗೆದುಕೊಂಡು ಪರೀಕ್ಷಿದ್ರಾಜನ ಬಳಿಗೆ ಹೋಗಿ ಅವುಗಳನ್ನು ಆಶೀರ್ವಾದ ರೂಪವಾಗಿ ಅವನ ಕೈಗೆ ಕೊಡಬೇಕು. ನೀವು ಆ ಕಾರ್ಯಕ್ಕೆ ಹೆದರಬಾರದು ಎಂದನು. ತಕ್ಷಕನ ಆಜ್ಞೆಯಂತೆ ಆ ಸರ್ಪಗಳು ತಾಪಸ ವೇಷವನ್ನು ತಾಳಿ ಕೆಲ ಪುಷ್ಪಗಳನ್ನು ದರ್ಭೆಗಳನ್ನು ತೀರ್ಥಗಳನ್ನು ಹಿಡಿದುಕೊಂಡು ಪರೀಕ್ಷಿತ್ ರಾಜನಲ್ಲಿಗೆ ಬಂದವು. ರಾಜನು ಅವರನ್ನೆಲ್ಲ ಆದರದಿಂದ ಸ್ವೀಕರಿಸಿ ಅವರನ್ನೆಲ್ಲ ಸತ್ಕರಿಸಿ ಇನ್ನು ನೀವು ಹೋಗಿ ಬರಬಹುದೆಂದು ಹೇಳಿ ಕಳುಹಿಸಿಬಿಟ್ಟನು. ಮುನಿವೇಷದಿಂದ ಬಂದ ಸರ್ಪಗಳೆಲ್ಲವೂ ಹೊರಟು ಹೋದ ಮೇಲೆ ಇತ್ತಲಾಗಿ ರಾಜನು ತನ್ನ ಮಂತ್ರಿಗಳನ್ನು ಮಿತ್ರರನ್ನು ನೋಡಿ, ಓ ಅಮಾತ್ಯರೇ, ತಾಪಸರು ತಂದುಕೊಟ್ಟ ಫಲಗಳನ್ನು ನೀವೆಲ್ಲರೂ ಭಕ್ಷಿಸಿರಿ, ಇದು ಬಹಳ ರುಚಿಯಾಗಿರುವುದು, ನಾನು ಭುಜಿಸುವೆನು ಎಂದು ಹೇಳಿ ಆ ಮಂತ್ರಿಗಳೊಡನೆ ತಾನು ಭುಜಿಸುವುದಕ್ಕೆ ಕುಳಿತನು. ಶೌನಕ ಮುನೀಂದ್ರ, ದೈವಗತಿಯನ್ನು ಯಾರು ತಾನೇ ಮೀರಬಲ್ಲರು? ಆ ಋಷಿಗಳು ತಂದುಕೊಟ್ಟ ಫಲಗಳಲ್ಲಿ ಯಾವುದರೊಳಗೆ ತಕ್ಷಕನು ಸೂಕ್ಷ್ಮ ಕ್ರಿಮಿರೂಪದಿಂದ ಸೇರಿಕೊಂಡಿದ್ದನು ಆ ಫಲವೇ ಆ ಪರೀಕ್ಷಿತ್ ರಾಜನ ಕೈಗೆ ಸಿಕ್ಕಿತು. ಬ್ರಾಹ್ಮಣ ಶಾಪವೆಂಬ ವಿಧಿಯಿಂದ ಪ್ರೇರಿತನಾದ ರಾಜನು ಆ ಫಲವನ್ನು ಭುಜಿಸುವುದಕ್ಕೆ ತೊಡಗಿದನು. ಅವನು ಭುಜಿಸುತ್ತಿರುವಾಗ ಆ ಹಣ್ಣಿನಿಂದ ಬಹಳ ಕುರುಚಾಗಿಯೂ ತಾಮ್ರದಂತೆ ಕೆಂಪು ಬಣ್ಣವುಳ್ಳದ್ದಾಗಿಯೂ ಕಪ್ಪಾದ ಕಣ್ಣುಗಳುಳ್ಳದ್ದಾಗಿಯೂ ಇರುವ ಅಣುಪ್ರಮಾಣವುಳ್ಳ ಒಂದು ಕ್ರಿಮಿಯು ಹೊರಟು ಆ ರಾಜನ ಕಣ್ಣಿಗೆ ಕಾಣಿಸಿತು. ರಾಜನು ಆ ಹುಳುವನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಮಂತ್ರಿಗಳಿಗೆ ತೋರಿಸುತ್ತ, ಓ ಅಮಾತ್ಯರೇ, ಈಗಾಗಲೇ ಸೂರ್ಯಾಸ್ತಮಯವಾಯಿತು, 7 ದಿನಗಳು ಕಳೆದಂತೆಯೇ ಇನ್ನು ನನಗೆ ಸರ್ಪ ವಿಷದಿಂದ ಸಾಯುವ ಭಯವಿಲ್ಲವೆಂದು ತೋರುತ್ತಿದೆ. ಆದರೆ ಆ ಮಹರ್ಷಿಯ ವಾಕ್ಯವು ಸುಳ್ಳಾದುದಕ್ಕಾಗಿ ನಾನು ದುಃಖಿಸುವೆನು. ಈಗಲೂ ಆ ಮಹರ್ಷಿಯ ಮಾತು ಅಸತ್ಯವಾಗದಿದ್ದರೆ ಈ ಸಣ್ಣ ಹುಳುವೆ ತಕ್ಷಕನ ಹೆಸರಿನಿಂದ ನನ್ನನ್ನು ಕಚ್ಚಿದರೂ ಸಮ್ಮತವೇ? ಆಗ ಮಹರ್ಷಿಯ ಮಾತು ಅಸತ್ಯವಾಗಿತು ಎಂಬ ದೋಷವು ತಪ್ಪುವುದು ಎಂದನು. ಕಾಲಪ್ರೇರಿತರಾದ ಮಂತ್ರಿಗಳು ಹೌದು ನಿಜವೆಂದು ರಾಜನ ಮಾತನ್ನೇ ಅನುಮೋದಿಸಿದರು. ಆ ರಾಜೋತ್ತಮನಿಗೆ ಮರಣ ಕಾಲವು ಸಮೀಪಿಸಿದ್ದುದರಿಂದ ಬುತ್ತಿಗೆಟ್ಟು ಆ ಹುಳವನ್ನು ತನ್ನ ಭುಜದ ಮೇಲೇರಿಸಿಕೊಂಡು ಪಕ್ಕನೆ ನಕ್ಕನು. ಅವನು ನಗುತ್ತಿರುವಾಗಲೇ ಎಲ್ಲರೂ ನೋಡುತ್ತಿದ್ದ ಹಾಗೆ ಆ ಹುಳುವು ಅದೃಶ್ಯವಾಗಿ ದೊಡ್ಡದೊಂದು ಸರ್ಪವು ಆ ರಾಜನ ದೇಹವನ್ನೆಲ್ಲ ಸುತ್ತಿ ಬಿಗಿದುಕೊಂಡಿದ್ದಿತು. ತಕ್ಷಕನೇ ಆ ಫಲದಲ್ಲಿ ಕ್ರಿಮಿರೂಪದಿಂದ ಅಡಗಿದ್ದು ರಾಜನ ಕೈಗೆ ಸೇರಿದೊಡನೆ ತನ್ನ ನಿಜಾಕಾರದಿಂದ ಅವನನ್ನು ಸುತ್ತಿಕೊಂಡು ಒಮ್ಮೆ ಭಯಂಕರ ಧ್ವನಿಯನ್ನು ಮಾಡಿ ರಾಜನನ್ನು ಕಚ್ಚಿಬಿಟ್ಟನು. ಇದು 43ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.